ದೇಶದಲ್ಲಿ ಮುಸ್ಲಿಮರ ಮೇಲಿನ ದಾಳಿಯನ್ನು ಖಂಡಿಸಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕೊಡಗು ಜಿಲ್ಲಾ ಘಟಕ ನಗರದಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಇಂದಿರಾಗಾಂಧಿ ವೃತ್ತದ ಬಳಿ ಜಮಾಯಿಸಿದ ಪಿಎಫ್ಐ ಕಾರ್ಯಕರ್ತರು ಸಂಘ ಪರಿವಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭ ಎಸ್ಟಿಪಿಐ ರಾಜ್ಯ ಸಮಿತಿ ಸದಸ್ಯ ಆಮಿನ್ ಮೌಸಿನ್ ಮಾತನಾಡಿ, ಮುಸ್ಲಿಂ ಸಮುದಾಯದ ಆಸ್ತಿ ಪಾಸ್ತಿಗಳ ಮೇಲೆ ಸಂಘ ಪರಿವಾರದವರು ದಾಳಿ ನಡೆಸುತ್ತಿರುವುದು ಖಂಡನೀಯ ಎಂದರು. ದೇಶದ ವಿವಿಧ ಭಾಗದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಹಿಂಸಾಚಾರದ ಘಟನೆಗಳು ಹೆಚ್ಚಾಗುತ್ತಿದ್ದು ಮುಸ್ಲಿಮರ ಅಂಗಡಿ ಮಸೀದಿಗಳನ್ನು ನಾಶಪಡಿಸಿ ಅದರ ಆರೋಪವನ್ನು ಪಿಎಫ್ಐ ಹಾಗೂ ಇತರ ಸಂಘಟನೆಗಳ ಮೇಲೆ ಹೊರಿಸುವ ಮೂಲಕ ಪೂರ್ವ ನಿಯೋಜಿತ ಷಡ್ಯಂತ್ರವನ್ನು ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ದೌರ್ಜನ್ಯ ಎಸಗಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ತೀವ್ರಗೊಳಿಸಲಾಗುವುದು ಎಂದು ಆಮಿನ್ ಮೌಸಿನ್ ಎಚ್ಚರಿಕೆ ನೀಡಿದರು. ಅದು ಗೋವಾ ಆಗಿರಲಿ, ಗುಜರಾತ್ ಆಗಿರಲಿ, ಪಶ್ಚಿಮ ಬಂಗಾಳ ಆಗಿರಲಿ, ರಾಜಸ್ಥಾನ ಆಗಿರಲಿ, ಮತ್ತೆ ನಾನಾ ಭಾಗದ ದೇಶದ ನಾನಾ ಭಾಗದಲ್ಲಿ ನೀವು ಎಲ್ಲೆಲ್ಲ ರಾಮನವಮಿಯನ್ನ ಮಾಡಿದಿರಿ, ಅಲ್ಲಿ ಎಲ್ಲ ಆಯುಧಗಳನ್ನ ಶಸ್ತ್ರಗಳನ್ನ ಇವತ್ತು ತೋರ್ಪಣೆ ಮಾಡಿ ನೀವು ಘೋಷಣೆಗಳನ್ನ ಕೂಗ್ತಾ ಅಲ್ಲಿಯ ಪ್ರಕ್ಷುಬ್ಧ ವಾತಾವರಣವನ್ನ ನಿರ್ಮಾಣ ಮಾಡಿ ಮುಸಲ್ಮಾನರು ದುಡಿಯುವಂತಹ ಅಂಗಡಿಗಳನ್ನ ನಾಲ್ಕು ದಿವಸ ಹಿಂದೆಯೇ ಅದನ್ನ ಮಾರ್ಕ್ ಮಾಡಿ ಆ ಅಂಗಡಿಗಳನ್ನ ನೀವು ಅದನ್ನ ಬೆಂಕಿಗೆ ಆಹುತಿಗೊಳಿಸಿರ್ತಕ್ಕಂಥ ಪ್ರಸಂಗವನ್ನ ನೋಡಿಕೊಂಡು ಈ ದೇಶದ ಮುಸಲ್ಮಾನರು ಸುಮ್ಮನಿರ್ಬೇಕಾ ಸ್ನೇಹಿತರೆ? ಈ ದೇಶದಲ್ಲಿ ಯಾವ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ? ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿ ಮುಸಲ್ಮಾನರ ಅಂಗಡಿಗಳನ್ನು ನೀವು ಸುಟ್ಟು ಹಾಕ್ತಾ ಇದ್ದೀರಿ. ಹೆಚ್ಚು ಕಮ್ಮಿ ಆ ಪ್ರದೇಶದಲ್ಲಿ ಇರ್ತಕ್ಕಂತಹ ಮಸೀದಿಗಳನ್ನು ನೀವು ಸುಟ್ಟು ಹಾಕಿದ್ದೀರಿ. ನಂತರ ಅದರ ಆರೋಪಗಳನ್ನ ಪಾಪ್ಯುಲರ್ ಫ್ರಂಟ್ ಮತ್ತು ಇತರ ಸಂಘಟನೆ ಮೇಲೆ ನೀವು ದೂಷಣೆ ಮಾಡ್ತೀರಿ. ಜಿಲ್ಲಾಧ್ಯಕ್ಷ ಶೌಕತ್ ಅಲಿ, ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಮನ್ಸೂರ್, ಪ್ರಮುಖರಾದ ರಿಯಾಜ್, ಕಬೀರ್, ಖಲೀಲ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.